ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿಯವರು ಮನಸ್ಸು ಮಾಡಿದ್ದರೆ ಎರಡು ಸಾವಿರದ ನಾಲ್ಕರಲ್ಲೇ ದೇಶದ ಪ್ರಧಾನಿ ಆಗಬಹುದಿತ್ತು ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಮತ್ತೊಂದು ಚೈಲ್ಡು ಸಾಕಷ್ಟು ಜನ ಹೇಳ್ತಾರೆ ಆದರೆ ಎರಡು ಸಾವಿರದ ನಾಲ್ಕರಲ್ಲೇ ರಾಹುಲ್ ಗಾಂಧಿಗೆ ಎಷ್ಟು ಮೆಚುರಿಟಿ ಇತ್ತು ಅಂದರೆ ದಯವಿಟ್ಟು ನಮ್ಮ ಕುಟುಂಬದವರು ಯಾರು ಪ್ರಧಾನಿ ಆಗೋದು ಬೇಡ ಸ್ವತಃ ತನ್ನ ತಾಯಿಯೇ ಪ್ರಧಾನಿ ಆಗೋದನ್ನು ತಡೆದವರು ರಾಹುಲ್ ಗಾಂಧಿ ಎಷ್ಟೋ ಜನಕ್ಕೆ ವಿಚಾರ ಗೊತ್ತಿಲ್ಲ ಈಗಾಗಲೇ ನನ್ನ ಅಜ್ಜಿನ ಕಳ್ಕೊಂಡಿದ್ದೀನಿ ನನ್ನ ತಂದೆನ ಕಳ್ಕೊಂಡಿದ್ದೀನಿ ನನ್ನ ತಾಯಿನ ನಾನು ಕಳ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ನೀವು ಪ್ರಧಾನಿ ಆಗಬಾರ್ದು ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಬದಲಾವಣೆಗಳನ್ನು ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ದೇಶದ ಪ್ರಧಾನಿಯಾಗಿ ಆಯ್ಕೆ ಮಾಡಲಾಯಿತು ಅದರಲ್ಲಿ ರಾಹುಲ್ ಗಾಂಧಿ ಅವರ ಪಾತ್ರ ಇದೆ ಇದೀಗ ಎರಡು ಸಾವಿರದ ನಾಲ್ಕರಲ್ಲೇ ಪ್ರಧಾನಿ ಹುದ್ದೆಯನ್ನು ರಿಜೆಕ್ಟ್ ಮಾಡದಂಥ ಸೋನಿಯಾ ಗಾಂಧಿಯವರು ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಪ್ಪತ್ತು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಗುಡ್ ಬೈ ಹೇಳುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಎಸ್ ನಾನಿನ್ನ ಚುನಾವಣೆಗೆ ನಿಲ್ಲಲ್ಲ ಲೋಕಸಭಾ ಚುನಾವಣೆಗೆ ತಮ್ಮ ಕ್ಷೇತ್ರ ರಾಯ್ಬರೇಲಿಯಿಂದ ತಮ್ಮ ಪುತ್ರಿ ಪ್ರಿಯಾಂಕಾ ವಾದ್ರಾ ಅವರನ್ನು ಕಣಕ್ಕಿಳಿಸೋಕೆ ಸಜ್ಜಾಗಿದ್ದಾರೆ ಅನ್ನೋ ಚರ್ಚೆ ಸಾಕು ನಾನು ಚುನಾವಣೆಯಲ್ಲಿ ನಿಂತಿದ್ದು ಗೆದ್ದಿದ್ದು ಎಲ್ಲವೂ ಸಾಕು ಆದರೆ ಸೋನಿಯಾ ಗಾಂಧಿ ಅವರು ಕಂಪ್ಲೀಟ್ ಹೊರಗೆ ಬಂದ್ಬಿಡ್ತಾರಾ ಇಲ್ಲ ರಾಜ್ಯಸಭೆಗೆ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆಗಳು ರಾಜಸ್ಥಾನ ಅಥವಾ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭೆಗೆ ಎಂಟ್ರಿ ಕೊಡೋದಕ್ಕೆ ಸೋನಿಯಾ ಗಾಂಧಿ ಅವರು ಸಜ್ಜಾಗಿದ್ದು ಲೋಕಸಭಾ ಚುನಾವಣೆಯ ಲೆಕ್ಕಾಚಾರದಿಂದ ಕಂಪ್ಲೀಟ್ ಆಗಿ ದೂರ ಸರಿಯುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅವರಿಂದ ಚುನಾವಣೆಗೆ ನಿಲ್ಲಲ್ಲ ಮತ್ತೊಂದು ಕಡೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಇದು ಮೊದಲ ಚುನಾವಣೆ ಅದೆಷ್ಟೋ ಜನ ಅದೆಷ್ಟೋ ಜನ ತುಂಬ ಚೆನ್ನಾಗಿ ನೆನಪಿದೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಜನಸಾಮಾನ್ಯ ಮಹಿಳೆಯರು ಹೇಳಿರುವಂಥ ಮಾತು ಪ್ರಿಯಾಂಕಾ ವಾದ್ರಾ ಅವರ ಮುಖದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ನೋಡ್ತೀವಿ ನಿಮ್ಮ ಅಜ್ಜಿ ಥರನೇ ಕಾಣಿಸ್ತೀರಾ ಅಂತ ಇಂದಿರಾ ಗಾಂಧಿ ಅವರನ್ನು ಗೌರವಿಸುವ ಅದೆಷ್ಟೋ ಮತದಾರರು ಹಿರಿಯರು ಇನ್ನು ಕೂಡ ದೇಶದಲ್ಲಿದ್ದಾರೆ ಅವರ ಓಟ್ ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಉಳುವವನೇ ಒಡೆಯ ಈಗ ಕಾಟೆರ ಮೂವೀಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನ ದಯವಿಟ್ಟು ಯಾರು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಜಮೀನ್ದಾರರ ಕೈಯಲ್ಲಿ ಜೀತದಾಳುಗಳಾಗಿ ದುಡಿಯುತ್ತಿದ್ದವರಿಗೆ ಅವರದೇ ಆದ ಬದುಕು ಕಟ್ಕೊಳ್ಬೇಕು ಯಾರು ಭೂಮಿನ ಉಳ್ತಾವ್ರೆ ಅವರೇ ಒಡೆಯನಾಗಬೇಕು ಅಂತ ಮಾಡಿದ್ದು ಇಂದಿರಾ ಗಾಂಧಿ ಅವ್ರ ತಾಯಿ ಟೈಮಲ್ಲಿ ಆ ಕರ್ನಾಟಕದಲ್ಲಿ ದೇವರಾಜ್ ಮುಖ್ಯಮಂತ್ರಿಗಳು ಆ ಕಾಯ್ದೆಯಿಂದಾಗಿ ಅದು ಎಷ್ಟೋ ಜನ ತಮ್ಮದೇ ಆದಂತಹ ಸ್ವಂತ ಭೂಮಿಯನ್ನು ಪಡ್ಕೊಂಡ್ರು ಹೀಗಾಗಿ ಇಂದಿರಾ ಗಾಂಧಿ ಅವರನ್ನು ಗೌರವಿಸುವ ಮತ್ತು ನೆನಪಿಸಿಕೊಳ್ಳುವಂಥ ಸಾಕಷ್ಟು ಮತದಾರರು ಈಗಲೂ ಇದ್ದಾರೆ ಅವರೆಲ್ಲರೂ ಕೂಡ ಪ್ರಿಯಾಂಕಾ ಗಾಂಧಿ ಅವರನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ ರಾಜಕೀಯದಲ್ಲಿ ಹೀಗಾಗಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಎಂಟ್ರಿ ಕೊಡುವ ಲೆಕ್ಕಾಚಾರ ಪ್ರಿಯಾಂಕಾ ಗಾಂಧಿ ಅವರನ್ನ ರಾಯಬರೇಲಿಯಿಂದ ಕಣಕ್ಕಿಳಿಸುವ ಲೆಕ್ಕಾಚಾರ ನಡೀತಾ ಇದೆ ವೀಕ್ಷಕರೇ ಐ ಎನ್ ಡಿ ಐ ಎ ಮೈತ್ರಿ ಕೂಟದ ಲೆಕ್ಕಾಚಾರ ಏನಾಗ್ಬೋದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ರಿಸ್ ನಂಬರ್ ಏನಾಗಿರುತ್ತೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು